ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇದು ನನ್ನ ಮೂರನೇ ರೈಡಿಂಗ್ ಬ್ಲಾಗ್. ಇವತ್ತು ನಾನು ಕನಕಪುರದ ಹತ್ರ ಒಂದು ಮುತ್ತುರಾಯ ಸ್ವಾಮಿ ಟೆಂಪಲ್ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಈಗಾಗಲೇ ಟೈಮು 5:30 ಆಗ್ಬಿಟ್ಟೈತೆ. ಅಲ್ಲಿ ಹೋಗೋಷ್ಟು ಸನ್ಸೆಟ್ ಆಗುತ್ತಂಗೆ ಗೊತ್ತಿಲ್ಲ. ಈ ರೈಡು ಸೇರಿದ್ರೆ ಇದು ನನ್ನ ಮೂರನೇ ಸನ್ಸೆಟ್ ರೈಡ್ ಆಗುತ್ತೆ. ಯಾಕಂದರೆ ಬೆಳಗಿಂದ ಕೆಲಸ ಇರುತ್ತೆ, ಸಾಯಂಕಾಲ ಟೈಮನ್ನೇ ರೈಡ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ಸಮ್ಮರ್ ಇರೋದ್ರಿಂದ ಮಧ್ಯಾಹ್ನ ಟೈಮ್ ಗಾಡಿ ಎತ್ತಕ್ಕಾಗಲ್ಲ. ಬೆಳಗ್ಗೆ ಟೈಮ್ ಇಲ್ಲ, ಸಾಯಂಕಾಲ ಟೈಮೇ ಗಾಡಿ ಎತ್ತಬೇಕಾಗುತ್ತೆ. ನೋಡೋಣ, ಆದಷ್ಟು ಬೇಗ ರೀಚ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಗೂಗಲಲ್ಲಿ ಟೆಂಪಲ್ 6:00 ಕ್ಲೋಸು ಅಂತ ತೋರಿಸ್ತಾ ಇದೆ. ಟೆಂಪಲ್ ಕ್ಲೋಸ್ ಆಗಿರ್ಬೋದೇನೋ, ಬಟ್ ಲೊಕೇಶನ್ ಹೋಗಿ ನೋಡ್ಕೊಂಬರೋಣ. ಆ ಲೊಕೇಶನ್ಸ್ ರೀಚ್ ಆದಮೇಲೆ ಮತ್ತೆ ಫೋಟೋಸ್ ತೊಗೋಬೇಕು. ಟ್ರೈ ಮಾಡ್ತೀನಿ ಸಿನಿಮ್ಯಾಟಿಕ್ಕಾಗಿ ಸ್ವಲ್ಪ ವಿಡಿಯೋಸ್ನ ತೊಗೊಳ್ತೀನಿ ಅಲ್ಲಿ, ಆದರೆ ಲೊಕೇಶನ್ನು ಪರ್ಮಿಟ್ ಮಾಡಿದ್ರೆ ಟ್ಯೂನ್ ವಿಡಿಯೋ ಸ್ಕಿಪ್ ಮಾಡ್ತೀರಾ. ಲಾಸ್ಟ್ವರೆಗೂ ನೋಡಿ ಎಲ್ಲ ಅಪ್ಡೇಟ್ಸು ಪ್ಲಸ್ ಫೋಟೋಸು. ಯಾಕೆ ಫೋಟೋಸ್ ಹಾಕ್ತಾ ಇರ್ತೀನಿ ವ್ಲಾಗಲ್ಲಿ ಅಂತಂದರೆ, ನಾನೊಬ್ಬ ಫೋಟೋಗ್ರಾಫರು, ಎಲ್ಲ ಥರ ಫೋಟೋಶೂಟ್ಸ್ನ ಮಾಡ್ತೀನಿ. ಎಲ್ಲ ಥರ ಫೋಟೋಸ್ ಅಂದರೆ ಈಗ ರೈಡಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳೋದ್ರಿಂದ ಆ ಲೊಕೇಶನ್ದು ಫೋಟೋಸ್ಗಳು ಮಾತ್ರ ತಗೊಳಕ್ಕೆ ಇಷ್ಟಪಡ್ತೀನಿ. ಆ ಲೊಕೇಶನ್ ಹೋಗೋ ಅಷ್ಟೊತ್ತಿಗೆ ಸನ್ ಸೆಟ್ ಆಗಿಲ್ಲ ಅಂದರೆ ಸಾಕು, ಸನ್ಸೆಟ್ ವ್ಯೂ ಏನೋ ಸಿಕ್ಕಿದ್ರೆ ಅದನ್ನು ಫೋಟೋಸ್ ತೊಗೊಂಡು ನಾನು ಅಪ್ಡೇಟ್ ಮಾಡ್ತೀನಿ. ಮುತ್ತುರಾಯನ ಸ್ವಾಮಿ ಬೆಟ್ಟ ಬೆಂಗಳೂರಿಂದ 70 ಕಿಲೋಮೀಟ್ರ್ ಇದೆ. ಕನಕಪುರ ಮೈನ್ ರೋಡಲ್ಲಿ ಇರಲ್ಲ. ಈ ರಾಕ್ ಕ್ಲೈಂಬರ್ಸ್ ಅಂದರೆ ಬೆಟ್ಟ ಹತ್ತೋರು, ಟ್ರೆಕ್ ಮಾಡೋರು, ಆ ಥರದವರು ಫ್ರೀಕ್ವೆಂಟ್ಲಿ ವಿಸಿಟ್ ಮಾಡೋ ಜಾಗ ಅಂತ ತೋರಿಸ್ತಾ ಇದೆ. ದೇವಸ್ಥಾನದ ಫೋಟೋ ಮತ್ತು ಬೆಟ್ಟದ ಫೋಟೋಗಳನ್ನ ಅಪ್ಲೋಡ್ ಮಾಡಿದರು. ಅದನ್ನು ನೋಡ್ಕೊಂಡು ನಾನು ಆ ಬೆಟ್ಟಕ್ಕೆ ಹೊರಟಿದ್ದೀನಿ. ಆ ಬೆಟ್ಟದ ಮೇಲೆ ಹೋದ್ಮೇಲೆ ಅಲ್ಲಿ ಏನೇನಿದೆ ಅಂತ ಹೇಳಿ ತೋರ್ಸೋಕ್ಕೆ ಈ ವಿಡಿಯೋದಲ್ಲಿ ಪ್ರಯತ್ನ ಪಡ್ತೀನಿ. ಹಾಗೆ ಒಳ್ಳೊಳ್ಳೆ ಫೋಟೋಸ್ನ ತೊಗೊಂಡು ಅಪ್ಲೋಡ್ ಮಾಡಿರ್ತೀನಿ. ಆ ಫೋಟೋಸು ವಿಡಿಯೋಸ್ನ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಬೆಟ್ಟಕ್ಕೆ ಹೋಗೋಣ, ಬನ್ನಿ. ಸ್ವಾಮಿ ಬೆಟ್ಟ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ಒಳ್ಳೆ ವ್ಯೂ ಪಾಯಿಂಟು, ಸನ್ಸೆಟ್ಟು ನೋಡ್ಬೋದು, ವ್ಯೂ ನೋಡ್ಬೋದು. ಹಾಗೆ ಇಲ್ಲೆಲ್ಲ ಫುಲ್ಲು ಸುತ್ತಮುತ್ತ ಬೆಟ್ಟ ಗುಡ್ಡಗಳಿರೋದ್ರಿಂದ ಒಳ್ಳೆ ಗಾಳಿ ಬೀಸ್ತಾ ಇದೆ, ಆರಾಮ ಕೂಲಾಗೈತೆ ನೋಡಿ. ಬೆಟ್ಟದ ಪಕ್ಕದಲ್ಲೇ ಒಂದು ಊರಿದೆ, ಹಂಗಿಂದನೇ ಬರಬೇಕು ನಾವು. ಆ ಊರ ದಾರಿಯಲ್ಲೇ ಬರಬೇಕು, ಬೆಟ್ಟದ ದಾರಿ ಚೆನ್ನಾಗಿದೆ. ಬೆಟ್ಟದ ಪಕ್ಕದಲ್ಲೇ ಒಂದು ಪುಟ್ಟ ಊರು, ತುಂಬ ಚೆನ್ನಾಗಿದೆ ನೋಡೋಕ್ಕೆ ನೋಡಿ. ಸುತ್ತಮುತ್ತ ಬೆಟ್ಟ, ಈ ಊರ ಅಕ್ಕಪಕ್ಕ ಬೇರೆ ಯಾವುದು ಊರು ಕಾಣ್ತಾ ಇಲ್ಲ, ಸುತ್ತ ಬೆಟ್ಟ ಇದೆ. ಇಲ್ಲಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ಊರು ಕಾಣುತ್ತೆ. ಹಂಗೆ ಪ್ಯಾನ್ ಮಾಡ್ತಾ ಬಂದರೆ ಇಲ್ಲಿ ದೇವಸ್ಥಾನ ಇದೆ, ಮುತ್ತುರಾಯ ಸ್ವಾಮಿ ದೇವಸ್ಥಾನ ಇದೆ.
ಹಂಗೆ ಇಲ್ಲಿಂದ ಬಂದರೆ ಮುತ್ತುರಾಯ ಸ್ವಾಮಿದು ಮೂರ್ತಿ ಸನ್ಸೆಟ್ ಆಗೋದೇ ಈ ಕಡೆ ನಿಮಗೆ. ಈ ಮೂರ್ತಿ ನೋಡಿ ಎಷ್ಟು ಚೆನ್ನಾಗಿದೆ, ಸನ್ಸೆಟ್ ಆಗೋ ಟೈಮಲ್ಲಿ ತುಂಬ ಚೆನ್ನಾಗಿ ಇದು ಮಾಡ್ಬೋದು. ಆ ಸೂರ್ಯನ ಕಿರಣಗಳು ನೋಡಿ, ರೇಸು ನಿಮಗೆ ಗೊತ್ತಾಗ್ಬೋದು. ಈಗ ಗೊತ್ತಾಗುತ್ತೆ ಅನ್ಸುತ್ತೆ. ಫೋಟೋಸ್ಗಳು ಚೆನ್ನಾಗಿ ಬಂದಿದ್ದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ಏನಾದರೂ ಈ ವಿಡಿಯೋ ಬಗ್ಗೆ ಫೀಡ್ಬ್ಯಾಕ್ ಕೊಡಬೇಕು ನಿಮಗೆ ಅನಿಸಿದ್ರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು ವೆರಿ ಮಚ್.